ಈಶ್ವರಪ್ಪನವ್ರ ಬಗ್ಗೆ ನಮ್ಗೆ ಗೌರವ ಇದೆ, ಯಾಕೆಂದರೆ ದೊಡ್ಡವರು. ಆದರೂ ಸಹ ಈಶ್ವರಪ್ಪನವರಿಗೆ ಮನವರಿಕೆ ಮಾಡಿಕೊಡು ಅಂತ ಹೇಳಿದ್ರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರನ್ನ, ಹಿಂದೂ ಮುಖಂಡರುಗಳನ್ನ ಗೌರವಯುತವಾಗಿ ನಡೆಸಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಗೆ ಗೊತ್ತಿದ್ದ ಹಾಗೆ ಯಡಿಯೂರಪ್ಪನವರು ಸೈಕಲನ್ನು ತುಳ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂಥ ಕೀರ್ತಿ ಅದು ಯಡಿಯೂರಪ್ಪನವರಲ್ಲಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾವಾಗ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೂ ಅಲ್ಲದೆ ಇವತ್ತು ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿಗೆ ಸರಿಸಮನಾಗುವಂಥ ರೀತಿಯಲ್ಲಿ ನಗರವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಹಿಂದುತ್ವ ಬೇರೆ ಬೇರೆ ವಿಚಾರಗಳು ಬಂದಾಗ ಯಡಿಯೂರಪ್ಪನವರಿರ್ಬೋದು, ಯಡಿಯೂರಪ್ಪನವರ ಮಕ್ಕಳಿರ್ಬೋದು, ಪಕ್ಷಕ್ಕಾಗಿ ಕೆಲಸ ಮಾಡಿದಂಥ, ಹಿಂದುತ್ವಕ್ಕಾಗಿ ಕೆಲಸ ಮಾಡಿದಂಥ ಬೇರೆ ಬೇರೆ ಉದಾಹರಣೆಗಳಿದೆ. ಇವತ್ತು ಯಡಿಯೂರಪ್ಪನ ಅವರ ಮಕ್ಕಳು ರಾಜ್ಯದಲ್ಲಿ ಸಂಘಟನೆ ಮಾಡಿ ಕೆಲಸ ಮಾಡಿ ಇವತ್ತು ಸಂಸದರಾಗಿದ್ದಾರೆ, ಎಮ್ ಎಲ್ ಎ ಆಗಿದ್ದರೆ ಬಿಟ್ಟರೆ ಅವರ ಮಕ್ಕಳು ಅನ್ನುವಂಥ ಉದ್ದೇಶದಿಂದ ಇವತ್ತು ಪಕ್ಷ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಇವತ್ತು ನಮ್ಮ ಸಂಸದರು ನಮ್ಮ ಕಣ್ಮುಂದೆ ಇದ್ದಾರೆ. ಬಿ ವೈ ರಾಘವೇಂದ್ರ ಅವರು ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಧಿಕಾರವನ್ನು ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅವರು ವಾಸವನ್ನು ಮಾಡಿಕೊಂಡಿಲ್ಲ. ರಾಘವೇಂದ್ರ ಅವರು ಶಿಕಾರಿಪುರದಲ್ಲಿ, ಶಿವಮೊಗ್ಗದಲ್ಲಿ ದಿನನಿತ್ಯ ಅವರ 8 ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಾಗಬೇಕು ಕಾರ್ಯಕರ್ತರಿಗೆ ಮತ್ತು ಜನರಿಗೆ ಮತದಾರರಿಗೆ ಏನು ಅಭಿವೃದ್ಧಿಯನ್ನು ಮಾಡಬೇಕು ಉದ್ದೇಶ ಇಟ್ಕೊಂಡು ಬೆಳಗಿನ ಸಾಯಂಕಾಲದಲ್ಲಿ ಕೆಲಸ ಮಾಡುವಂಥ ಒಬ್ಬ ಅತ್ಯುತ್ತಮ ಸಂಸದ. ಆದ್ದರಿಂದ ಅವರಿಗೆ ನಾನು ಮುಖ್ಯಮಂತ್ರಿ ಮಗ ಅನ್ನುವಂಥ ಯಾವ ರೀತಿಯ ಬೇರೆ ಇದಿಲ್ಲ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು, ಇವತ್ತು ನಮ್ಮ ರಾಘವೇಂದ್ರ ಅವ್ರನ್ನ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಕೆಲಸ ಮಾಡಿದ್ದಾನೆ ಅನ್ನುವಂಥ ಆ ದಿಸೆಯಿಂದಲೇ ಇವತ್ತು ಬೈಂದೂರಿನ ಜನತೆ ಗೌರವವನ್ನು ಕೊಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ 74,000 ಲೀಡ್ ಕೊಟ್ಟಿದ್ದಾರೆ. ಇವತ್ತು ಸಹ ಜನ ಬೈಂದೂರು ಕ್ಷೇತ್ರದಲ್ಲಿ ಅಂದುಕೊಂಡಿದ್ದಾರೆ, ಕಳೆದ ಸಲ 74 ಕೊಟ್ಟಿದ್ದೇವೆ, ಈ ಸಲ ಮತ್ತೂ 3-4 ಸಾವಿರ ಕೋಟಿ ಕೆಲಸ ಮಾಡಿದ್ದಾರೆ. ಮನೆ ಮನೆಗೆ ನೀರು ಕೊಟ್ಟಿದ್ದಾರೆ, ಮೀನುಗಾರಿಕೆಗೆ ಸಂಬಂಧಪಟ್ಟ ಕೆಲಸ ಮಾಡಿದ್ದಾರೆ, ಪ್ರವಾಸೋದ್ಯಮ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವಿನ್ನೂ ಸಹ ಅಂತರವನ್ನು 1 ಲಕ್ಷದವರೆಗೆ ಕೊಡಬೇಕಂತೇಳಿ ನಮ್ಮ ಮತದಾರರ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗ್ತದೆ ಬಿಟ್ಟರೆ ಬೇರೆ ಏನೂ ನಡೀತಾ ಇಲ್ಲ. ಬೈಂದೂರು ಕ್ಷೇತ್ರದಲ್ಲಿ ರಾಘವೇಂದ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಇವತ್ತು ನಾವು ನೋಡಿದ್ದೇವೆ. ಅವರು ಸಹ ಅಪಪ್ರಚಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಸಹ ನಮ್ಮ ಸಂಸದರಿಂದ ಬೇರೆ ಬೇರೆ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ, ಅಲ್ಲಿ 2 ಮಾತಿಲ್ಲ. ಆದ್ದರಿಂದ ಅಭಿವೃದ್ಧಿ ಮತ್ತು ಹಿಂದುತ್ವ ಈ ವಿಚಾರದಲ್ಲಿ ನಮ್ಮ ಸಂಸದರನ್ನ ಪ್ರಶ್ನಿಸುವ ಹಕ್ಕು ಮಾನ್ಯ ಹಿರಿಯರಾದಂಥ ಈಶ್ವರಪ್ಪನವರಿಗೆ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಪತ್ರಿಕೋಷ್ಠಿ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆದ್ದರಿಂದ ನಮ್ಮ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಏನು ಇವತ್ತು ತಿರುಗಾಟಗಳನ್ನು ಮಾಡ್ತಾ ಇದ್ದಾರೆ, ಖಂಡಿತವಾಗಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ನಮ್ಮ ರಾಘವೇಂದ್ರವರಿಗೆ ಮತವನ್ನು ಕೊಡ್ತಾರೆ ಬಿಟ್ಟರೆ ಖಂಡಿತವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟು ಇಲ್ಲಿ ಗೊಂದಲ ಮೂಡಿಸಿ ಬೈಂದೂರಿನಲ್ಲಿ ಈಶ್ವರಪ್ಪನವರಿಗೆ ಯಾವುದೇ ಮತಗಳು ಬರುವುದಿಲ್ಲ. ಮತ್ತು ನಮ್ಮ ಕಾರ್ಯಕರ್ತರಾಗಲಿ ಮತದಾರರಾಗಲಿ ಖಂಡಿತವಾಗಿ ಯಾರೂ ಗೊಂದಲಕ್ಕೆ ಈಡಾಗುವುದು ಬೇಡ. ಯಾಕೆಂದರೆ ನಾನು ನೋಡಿದ್ದೇನೆ, ಅವರು ಹಣ ಕೊಟ್ಟು ಅಥವಾ ಇನ್ಯಾವುದೋ ಆಮಿಷವನ್ನು ಕೊಟ್ಟು ಅಲ್ಲಲ್ಲಿ ಹೋಗ್ತಾ ಇದ್ದಾರೆ ಬಿಟ್ಟರೆ ನಮ್ದು ಯಾವುದೇ ಮತದಾರರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಅವ್ರ ಒಟ್ಟಿಗಿಲ್ಲ. ಬೈಂದೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠವಾಗಿದೆ ಅಂತ ಹೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.